2022-2022 ಸಾಲಿನ ನಗರ ಸ್ಥಳೀಯ ಸಂಸ್ಥೆಗಳ ಆಸ್ತಿ ತೆರಿಗೆಯನ್ನು ಸರ್ಕಾರದ ಮಾರ್ಗಸೂಚಿಯಂತೆ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಪರಿಷ್ಕರಿಸಲಾಗುವುದು ಎಂದು ನಗರ ಪಂಚಾಯತ್ ಮುಖ್ಯಾಧಿಕಾರಿ ಸುಧಾಕರ್ ರವರು ಮಾರ್ಚ್ 6 ರಂದು ನಗರ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕರ್ನಾಟಕ ಪುರಸಭೆಗಳ ಕಾಯ್ದೆ ತಿದ್ದುಪಡಿಯಾದಂತೆ ಬೆಳ್ತಂಗಡಿ ಪಟ್ಟಣ ಪಂಚಾಯತ್ಗೆ ಸಹ 21-22 ಸಾಲಿಗೆ ನಾವು ಆಸ್ತಿ ತೆರಿಗೆಯನ್ನು ಅನುಷ್ಠಾನಗೊಳಿಸಲು ಈ ದಿನ ಸಭೆಯನ್ನು ಸೇರಿದೆವೆ ಮತ್ತು ಚರ್ಚಿಸಿದೆವೆ. ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಈ ಸಭೆಯಲ್ಲಿ ಭಾಗವಹಿಸಿ ಸಾರ್ವಜನಿಕರಲ್ಲಿ ಮನವಿ ಮಾಡುವುದು ಅಂತ ಹೇಳಿದ್ರೆ ಈ ವರ್ಷದ ದರದಲ್ಲಿ ನಾವು ಸಬ್ ರಿಜಿಸ್ಟರ್ ಆಫೀಸಿನ ಒಂದು ದರದ ಮೌಲ್ಯದ ಮೇಲೆ ದರವನ್ನು ನಿಗದಿಪಡಿಸಲಾಗುತ್ತಿದೆ. ಈ ಹಿಂದಿನ ತೆರಿಗೆಗೆ ಹೆಚ್ಚುವರಿ ಹೊರೆ ಆಗದಂತೆ ದರವನ್ನು ನಿಗದಿಪಡಿಸಲು ಕ್ರಮ ವಹಿಸಲಾಗುತ್ತಿದೆ. ಸಾರ್ವಜನಿಕರು ಈ ಒಂದು ಖಾಲಿ ಜಾಗಕ್ಕೆ ಕೂಡ ಈ ಸಲ ವರ್ಷದಿಂದ ತೆರಿಗೆ ಬೀಳ್ತಿದೆ. 1000 ಚದರ ಅಡಿಗಿಂತ ಜಾಸ್ತಿ ಇರುವ ಕನ್ವರ್ಷನ್ ಆದ ಸ್ಥಳಗಳಿಗೆ ಸಾರ್ವಜನಿಕರಿಗೆ ಹೆಚ್ಚಿನ ಹೊರೆ ಆಗದಂತೆ ನಾವು ಪ್ರಯತ್ನಿಸಿ ದರವನ್ನು ನಿಗದಿ ಪಡ್ತಾ ಇದ್ದೇವೆ. 0.2 ರಿಂದ 0.1.5 ರ ತನಕ ಮಾಡ್ಲಿಕ್ಕೆ ಅವಕಾಶ ಇದ್ದರೂ ಕೂಡ ನಾವು 0.4 ರಿಂದ 0.6 ವರೆಗೆ ನಿಗದಿಪಡಿಸಿಕೊಂಡು ಈ ಗ್ರಾಮೀಣ ಪ್ರದೇಶದ ಬೆಳ್ತಂಗಡಿ ಪಟ್ಟಣ ಪಂಚಾಯತ್ ಏರಿಯಾಕ್ಕೆ ಯಾವುದೇ ತೊಂದರೆ ಆಗದ ಜನತೆಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಶ್ರಮ ವಹಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಾವು ತೆಗೆದುಕೊಂಡ ನಿರ್ಣಯಕ್ಕೆ ಸಾರ್ವಜನಿಕರು ಪ್ರೋತ್ಸಾಹಿಸಿ ಅವರ ಆಸ್ತಿ ಕಟ್ಟಡಗಳಿಗೆ ತೆರಿಗೆಯನ್ನು ಕ್ಲಪ್ತ ಸಮಯದಲ್ಲಿ ಪಾವತಿಸಿ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಈ ಪಟ್ಟಣ ಪಂಚಾಯತ್ನ ಸೇವೆಗೆ ಸಹಕಾರ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನು ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.